ಶ್ರೀಯವರ ಜನ್ಮಸ್ಥಳ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ತಂದೆ ನಂಜುಂಡಯ್ಯನವರು ಅವರ ಬಾಲ್ಯ ವಿದ್ಯಾಭ್ಯಾಸ ತೀರ್ಥಪುರ ಚಿಕ್ಕನಾಯಕನಹಳ್ಳಿಗಳಲ್ಲಿಯೂ ಪ್ರೌಢ ವಿದ್ಯಾಭ್ಯಾಸ ತುಮಕೂರಿನಲ್ಲಿಯೂ ಜರುಗಿತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಿ ಎ ಪದವೀಧರರಾಗಿ ಆರು ಸುವರ್ಣ ಪದಕ ಮತ್ತು ಬಹುಮಾನಗಳನ್ನು ಗಿಟ್ಟಿಸಿಕೊಂಡರು ಅದೇ ವರ್ಷವೇ ಅವರು ಇಂಗ್ಲಿಷ್ ಎಂ ಎ ತರಗತಿಗೆ ಸೇರಿದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅವರು ಪರೀಕ್ಷೆಗೆ ಕುಳಿತುಕೊಳ್ಳಬೇಕಾಗಿತ್ತು ಆದರೆ ಆ ವರ್ಷ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಅಭ್ಯರ್ಥಿಯಾದದ್ದರಿಂದ ಎಂಎ ಕೈ ಬಿಡಬೇಕಾಯಿತು ಎಂ ಸಿ ಎಸ್ ಪರೀಕ್ಷೆಯಲ್ಲಿ ಅವರಿಗೆ ತೃತೀಯ ಸ್ಥಾನ ದೊರಕಿ ಅಮುಲ್ದಾರ್ ಹುದ್ದೆಯೂ ದೊರೆಯಿತು ಆದರೆ ಮೊದಲಿಂದಲೂ ಅವರಿಗೆ ಅಧ್ಯಾಪಕರಾಗಬೇಕೆಂಬ ಗೀಳಿದ್ದುದರಿಂದ ಕಾಲೇಜಿನಲ್ಲಿ ಅಧ್ಯಾಪಕ ಹುದ್ದೆ ಸಿಕ್ಕಿದ ಕೂಡಲೇ ರೆವಿನ್ಯೂ ಇಲಾಖೆಯ ಅಧಿಕಾರಕ್ಕೆ ನಮಸ್ಕಾರ ಹೊಡೆದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಇಂಗ್ಲಿಷ್ ಎಂ ಎ ಪರೀಕ್ಷೆಯಲ್ಲಿ ಪ್ರಪ್ರಥಮ ಸ್ಥಾನ ದೊರಕಿಸಿಕೊಂಡು ಉತ್ತೀರ್ಣರಾಗಿ ಸುವರ್ಣ ಪದಕ ಪಡೆದರು ಮತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕನ್ನಡ ಎಮ್ ಎ ಪರೀಕ್ಷೆಯಲ್ಲಿ ಪ್ರಪ್ರಥಮ ಸ್ಥಾನ ಪಡೆದು ಮತ್ತೊಮ್ಮೆ ಸುವರ್ಣ ಪದಕ ಪಡೆದರು ತೀನಂ ಶ್ರೀಯವರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾದಂದಿನಿಂದ ಬೋಧನೆ ಶೋಧನೆ ಗ್ರಂಥ ಸಂಪಾದನೆ ಮತ್ತು ಅಧ್ಯಯನಗಳು ಅವಿಚ್ಛಿನ್ನವಾಗಿ ಅವಿರತವಾಗಿ ಸಾಗಿವೆ ಒಂದು ಭಾಷೆಯಲ್ಲಿ ಅಥವಾ ಶಾಖೆಯಲ್ಲಿ ಅದ್ವಿತೀಯ ಪಾಂಡಿತ್ಯ ಗಳಿಸಿರುವ ಮಂದಿ ಸಾಕಷ್ಟು ಸಿಕ್ಕಾರು ಆದರೆ ಮೂರು ಭಾಷೆಗಳಲ್ಲಿ ಸಾಹಿತ್ಯ ಕ್ಷೇತ್ರದ ಸಕಲ ಶಾಖೆಗಳಲ್ಲಿ ಜೊತೆಗೆ ಭಾಷಾಶಾಸ್ತ್ರದಲ್ಲಿ ಒಬ್ಬರೇ ನಿರ್ದುಷ್ಟವು ಸರ್ವಂಕಷವು ಸರ್ವಗ್ರಾಹಿಯೂ ಆದ ಪಾಂಡಿತ್ಯ ಸಂಪಾದಿಸಿರುವ ವ್ಯಕ್ತಿಗಳು ಅಪರೂಪ ಅಂಥ ಅಪರೂಪವಾದ ವರ್ಗಕ್ಕೆ ಸೇರಿದವರು ತೀರಂಶ್ರೀಯವರು ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಸಾಹಿತ್ಯ ಗದ್ಯ ಪದ್ಯ ನಾಟಕ ಕಾದಂಬರಿ ಮಹಾಕಾವ್ಯ ವ್ಯಾಕರಣ ಛಂದಸ್ಸು ಅಲಂಕಾರಶಾಸ್ತ್ರ ಗ್ರಂಥ ಸಂಪಾದನಾಶಾಸ್ತ್ರ ಭಾಷಾಶಾಸ್ತ್ರ ಇವೆಲ್ಲವುಗಳಲ್ಲಿ ಪ್ರಭುತ್ವ ಸಂಪಾದಿಸಿಕೊಂಡು ತಮ್ಮ ಶಿಷ್ಯರಿಗೆಲ್ಲ ತಮ್ಮ ಕಲಿವನ್ನು ಅತ್ಯಂತ ವಾತ್ಸಲ್ಯದಿಂದ ನಿಷ್ಕಪಟವಾಗಿ ಹಂಚಿದ್ದಾರೆ ತಮ್ಮ ಸಂಶೋಧನೆಯ ವಿದ್ವತ್ತಿನ ಮತ್ತು ಆಲೋಚನೆಯ ಸಾರರೂಪವಾದ ಫಲವನ್ನು ಲೇಖನಗಳ ಮತ್ತು ಗ್ರಂಥಗಳ ಮೂಲಕ ಸಮಗ್ರ ಕನ್ನಡ ನಾಟಿಗೆ ಒದಗಿಸಿದ್ದಾರೆ ಭಾಷಣಗಳ ಮೂಲಕ ಕನ್ನಡ ಜನರ ಅಭಿರುಚಿಯನ್ನು ತಿದ್ದಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಿಲಯ ಸಂಸ್ಥಾಪನೆಗೊಂಡ ಪ್ರಾರಂಭದಲ್ಲಿ ಶ್ರೀಯವರು ಕನ್ನಡ ಇಲಾಖೆಯ ಮೊಟ್ಟಮೊದಲ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ತಮ್ಮ ಪಂಚವರ್ಷಾವಧಿಯ ಅಧಿಕಾರ ಸಮಯದಲ್ಲಿ ಆ ಇಲಾಖೆಯ ಅಸ್ತಿತ್ವಕ್ಕೂ ಬೆಳವಣಿಗೆಗೂ ಕಾರಣರಾದರು ಧಾರವಾಡದಲ್ಲಿದ್ದಾಗ ಅವರು ಆಗಾಗ್ಗೆ ಪೂನಾಕ್ಕೆ ಹೋಗಿ ಬರುತ್ತಾ ದಖನ್ ಕಾಲೇಜಿನಲ್ಲಿ ನಡೆಯುತ್ತಿದ್ದ ಭಾಷಾಶಾಸ್ತ್ರ ಸಂಬಂಧವಾದ ವಿಚಾರಗೋಷ್ಠಿ ಹಾಗೂ ಬೇಸಿಗೆ ಶಾಲೆಗಳಲ್ಲಿ ಭಾಗವಹಿಸುತ್ತಿದ್ದರು ಸಾವಿರದ ಒಂಬೈನೂರ ಐವತ್ತ್ ಪೂನಾ ನಗರದಲ್ಲಿ ನಡೆದ ಭಾಷಾ ವಿಜ್ಞಾನಿಗಳ ಮತ್ತು ವಿದ್ಯಾತಜ್ಞರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು ಈ ಸಂಪರ್ಕ ಸಂಬಂಧಗಳಿಂದ ಅವರು ರಾಖಿಫೆಲರ್ ನಿಧಿಯ ಆಡಳಿತಗಾರರ ಕಣ್ಣಿಗೆ ಬಿದ್ದರು ಅವರ ಶಕ್ತಿ ಸಾಮರ್ಥ್ಯಗಳನ್ನು ಮೆಚ್ಚಿಕೊಂಡ ಅಮೆರಿಕದ ತಜ್ಞರು ಅವರಿಗೆ ತಿಂಗಳೊಂದಕ್ಕೆ ಮುನ್ನೂರು ಡಾಲರ್ಗಳ ವೇತನ ನಿಗದಿ ಮಾಡಿ ತಮ್ಮ ನಾಡಿನ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿ ನಡೆಯುತ್ತಿರುವ ಭಾಷಾಶಾಸ್ತ್ರ ಸಂಬಂಧವಾದ ಸಂಶೋಧನಾ ಮತ್ತು ಬೋಧನಾ ವಿಧಾನಗಳನ್ನು ಪರಿಶೀಲಿಸಿಕೊಂಡು ಬರುವಂತೆ ಆಹ್ವಾನಿಸಿದರು ಸಾವಿರದ ಒಂಬೈನೂರ ಐವತ್ತೈದರ ಜೂನ್ ತಿಂಗಳಲ್ಲಿ ಅಮೆರಿಕೆಗೆ ಹೋದ ತೀರಂ ಶ್ರೀಯವರು ಸುಮಾರು ಎಂಟು ತಿಂಗಳ ಕಾಲ ಹತ್ತಾರು ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಪ್ರಾಧ್ಯಾಪಕರನ್ನು ಸಂದರ್ಶಿಸಿ ಅವರೊಡನೆ ಭಾಷಾಶಾಸ್ತ್ರ ಸಂಬಂಧವಾದ ಸಮಸ್ಯೆಗಳ ಬಗೆಗೆ ಮಾತುಕತೆ ನಡೆಸಿ ಅವಕಾಶವಾದಾಗ ತರಗತಿಗಳಿಗೆ ಹೋಗಿ ಅಲ್ಲಿಯ ರೀತಿ ನೀತಿಗಳನ್ನು ಅರಿತುಕೊಂಡರು ಅವರು ಅಮೆರಿಕೆಯಿಂದ ಇಂಗ್ಲೆಂಡಿಗೆ ತೆರಳಿ ಅಲ್ಲಿ ನಾಲ್ಕು ವಾರಗಳಿದ್ದು ಲಂಡನ್ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಮತ್ತು ಎಡಿನ್ ಬರುವ ವಿಶ್ವವಿದ್ಯಾನಿಲಯಗಳಿಗೆ ಹೋಗಿ ಬಂದರು ಸ್ವದೇಶಕ್ಕೆ ಮರಳಿ ಬರುವಾಗ ಅವರು ಹಾಲೆಂಡ್ ಫ್ರಾನ್ಸ್ ಸ್ವಿಟ್ಜರ್ಲೆಂಡ್ ಮತ್ತು ಇಟಲಿ ದೇಶಗಳ ಪ್ರಮುಖ ನಗರಗಳಿಗೆ ಭೇಟಿ ಕೊಟ್ಟರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ತೀನಂ ಶ್ರೀಯವರು ಮತ್ತೆ ಮಾತೃ ವಿಶ್ವವಿದ್ಯಾನಿಲಯಕ್ಕೆ ಬಂದು ಪ್ರಾಧ್ಯಾಪಕ ಪದವಿ ಸ್ವೀಕರಿಸಿದ ನಂತರ ದ್ರಾವಿಡ ಭಾಷಾಶಾಸ್ತ್ರ ವ್ಯಾಸಂಗಕ್ಕೆ ಉಚಿತವಾದ ಸ್ಥಾನವನ್ನು ಕಲ್ಪಿಸಿ ಅದರ ಬೆಳವಣಿಗೆಗೆ ವಿಶೇಷ ಪ್ರೋತ್ಸಾಹ ದೊರಕುವಂತೆ ಏರ್ಪಾಡು ಮಾಡಿದರು ನಿಷ್ಕೃಷ್ಟತೆ ಮತ್ತು ನಿರ್ದುಷ್ಟತೆ ಅವರ ಪಾಂಡಿತ್ಯದ ಲಕ್ಷಣ ಏನನ್ನೋ ಬರೆಯುವುದಕ್ಕಿಂತ ಬರೆಯದಿರುವುದೇ ಮೇಲೆನ್ನುವವರ ಗುಂಪಿಗೆ ಸೇರಿದವರು ಇಂಥ ಪಾಂಡಿತ್ಯದ ಜೊತೆಗೆ ಆಧುನಿಕ ವಿಮರ್ಶನ ದೃಷ್ಟಿ ಸಮರಸವಾಗಿ ಸಮಾನಾಂತರವಾಗಿ ಬೆಳೆದಿದೆ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಲೇಖನಗಳು ಪಂಪ ಎಂಬ ಕಿರುಹೊತ್ತಿಗೆಯೂ ಇದಕ್ಕೆ ಸಾಕ್ಷಿಯಾಗಿವೆ ಹಳೆಯ ಗ್ರಂಥಗಳನ್ನು ಸಂಪಾದಿಸಿ ಸಂಗ್ರಹ ಮಾಡುವವರಿಗೆ ಅವರ ನಂಬಿಯಣ್ಣನ ರಗಳೆ ಮತ್ತು ಗದಾಯುದ್ಧ ಸಂಗ್ರಹಗಳು ಮಾದರಿಯಾಗಿವೆ ಪ್ರಾಚೀನ ಕಾವ್ಯಗಳನ್ನು ವಿಮರ್ಶಿಸುವಾಗ ಯಾವ ಕಾವ್ಯ ಕಾವ್ಯಾಂಶ ನಿಂದ್ಯ ಯಾವುದು ಒಂದ್ಯ ಎಂಬುದನ್ನು ನಿರಭಿಮಾನದಿಂದ ನಿರ್ವಿಕಾರ ಮನೋಭಾವದಿಂದ ಮತ್ತು ನಿಷ್ಪಕ್ಷಪಾತ ಬುದ್ಧಿಯಿಂದ ಮನಬಿಚ್ಚಿ ಹೇಳಿಬಿಡುತ್ತಾರೆ ಖಂಡನೀಯಾಂಶವನ್ನು ನಯವಾಗಿ ನೌರಾಗಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಹೊರಗೆಳೆಯುತ್ತಾರೆ ಸಮಾಲೋಕನದ ಬರಹಗಳೇ ಇದಕ್ಕೆ ನಿದರ್ಶನ ಕನ್ನಡ ಕಾವ್ಯಮೀಮಾಂಸೆಯ ಮತ್ತು ಕನ್ನಡ ಸಾಹಿತ್ಯ ವಿಮರ್ಶೆಯ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುವಂಥ ವಿದ್ಯುತ್ ಪರಿಪೂರ್ಣವಾದ ಭಾರತೀಯ ಕಾವಮೀಮಾಂಸೆ ಸಾಹಿತ್ಯ ಮೀಮಾಂಸೆಯ ಇತಿಹಾಸದಲ್ಲೊಂದು ಪ್ರಮುಖವಾದ ಮೈಲಿಗಲ್ಲು ಶ್ರೀಮಾನ್ ಶ್ರೀಕಂಠಯ್ಯನವರು ಸುಸಮರ್ಥವೂ ಮಾರ್ಗದರ್ಶಕವೂ ಆಗಿರುವ ಆಚಾರ ಕೃತಿಯನ್ನು ಒದಗಿಸಿದ್ದಾರೆ ಈ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಎಂದು ಕುವೆಂಪು ಅವರು ದಿಸ್ ಈಸ್ ಸೋ ಫಾರ್ ದಿ ಮೋಸ್ಟ್ ಲ್ಯೂಸಿಡ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಬುಕ್ ಆನ್ ಇಂಡಿಯನ್ ಪೈಟಿಕ್ಸ್ ಇನ್ ಕನ್ನಡ ಆ್ಯಂಡ್ ಪರ್ಹ್ಯಾಪ್ಸ್ ನೋ ಇಂಗ್ಲೀಷ್ ವರ್ಕ್ ಕವರ್ಸ್ ದಿಸ್ ಗ್ರೌಂಡ್ ಸೋ ಸಿಸ್ಟಮ್ಯಾಟಿಕಲಿ ಎಂದು ವಿ ಸಿಯವರು ಈ ಕೃತಿಯನ್ನು ಕುರಿತು ಆಡಿರುವ ಮಾತುಗಳು ಸರ್ವಸಮ್ಮತವಾದುವು ತೀನಂ ಶ್ರೀಯವರು ಪ್ರತಿಭಾವಂತರಾದ ಪಂಡಿತರಾಗಿರುವಂತೆಯೇ ಉತ್ತಮ ಸಾಹಿತ್ಯ ನಿರ್ಮಾತೃಗಳೂ ಆಗಿದ್ದಾರೆ ಹೊಸಗನ್ನಡದಲ್ಲಿ ಪ್ರೇಮಗೀತೆಗಳಿಗಿಂತ ಮೀಸಲಾದ ಪುಸ್ತಕಗಳಲ್ಲಿ ಅವರ ಒಲುಮೆ ಮೊಟ್ಟಮೊದಲನೆಯದು ಶೃಂಗಾರ ರಸವನ್ನು ಅಶ್ಲೀಲತೆಯ ಬಗ್ಗಡ ಸೇರದಂತೆ ಶುಚಿಯಾಗಿ ಗಂಭೀರವಾಗಿ ನಿರ್ಮಲವಾಗಿ ರಸಿಕ ಜನ ಮನೋರಂಜಕವಾಗಿ ಚಿತ್ರಿಸಬಹುದೆನ್ನುವುದಕ್ಕೆ ಈ ಕೃತಿ ಉತ್ತಮ ನಿದರ್ಶನವಾಗಿದೆ ವಿಶಾಖದತ್ತನ ಮುದ್ರಾರಾಕ್ಷಸವನ್ನು ಆಧರಿಸಿ ರಚಿಸಿರುವ ರಾಕ್ಷಸನ ಮುದ್ರಿಕೆ ಎಂಬ ಗದ್ಯನಾಟಕ ಸರಳವಾಗಿದೆ ಸ್ವರಸವಾಗಿದೆ ಮನೋಜ್ಞವಾಗಿದೆ ನಂಟರು ಇತ್ತೀಚೆಗೆ ಪ್ರಕಟವಾದ ಪ್ರಬಂಧ ಸಂಕಲನ ಗಹನವಾದ ಆಲೋಚನೆ ಅಪಾರ ಲೋಕಾನುಭವ ಸಂಪತ್ತು ನಾನಾ ಪುರಾಣ ಕಾವ್ಯ ಶಾಸ್ತ್ರಾದಿ ಗ್ರಂಥಗಳ ಅಧ್ಯಯನದಿಂದ ಲಬ್ಧವಾದ ಜ್ಞಾನೈಶ್ವರ್ಯ ಇವುಗಳನ್ನು ಹದವರಿತು ಹವಣು ಮೀರದಂತೆ ಹೊಂದಾಣಿಕೆ ತಪ್ಪದಂತೆ ಬಳಸಿಕೊಳ್ಳುವ ಕಲ್ಪನಾ ಚಮತ್ಕಾರ ಇವು ಈ ಪ್ರಬಂಧ ವಿಶ್ಲೇಷಣೆಯಲ್ಲಿ ಗಮನಿಸಬಹುದಾದ ವಿಶಿಷ್ಟ ಲಕ್ಷಣಗಳು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ದೆಹಲಿಯಲ್ಲಿ ನಡೆದ ಪ್ರಾಚ್ಯ ವಿದ್ವತ್ ಸಮ್ಮೇಳನದ ದ್ರಾವಿಡ ಸಂಸ್ಕೃತಿ ವಿಭಾಗದ ಅಧ್ಯಕ್ಷರಾಗಿ ಮತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಖಿಲ ಭಾರತ ಭಾಷಾ ವಿಜ್ಞಾನಿಗಳ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ತೀನಂ ಶ್ರೀ ಗಣ್ಯರಾಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಕೋಶ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಕೋಶದ ಸಿದ್ಧತೆಯಲ್ಲಿ ತುಂಬ ಶ್ರಮವಹಿಸುತ್ತಿದ್ದಾರೆ ಕನ್ನಡವನ್ನು ಎಲ್ಲರೂ ಕಡೆಗಣಿಸುತ್ತಿದ್ದ ಕಾಲದಲ್ಲಿ ಕನ್ನಡ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಕನ್ನಡದ ಮತ್ತು ಕನ್ನಡಿಗರ ಶ್ರೇಯಸ್ಸಿಗಾಗಿ ದುಡಿದ ಹಿರಿಯರಲ್ಲೊಬ್ಬರು ಕನ್ನಡ ನಾಡಿಗೆ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಪ್ರಾಪ್ತವಾಗಲೆಂಬುದೇ ನಮ್ಮೆಲ್ಲರ ಪ್ರಾರ್ಥನೆಯಾಗಲಿ ತೀನಂ ಶ್ರೀಬ್ಬರು ಈಗ ಇಲ್ಲೇ ಇದ್ದಾರೆ ಆದ್ದರಿಂದ ಸಾಹಿತ್ಯದ ವಿಷಯದಲ್ಲಿ ಅವರ ಅಭಿಪ್ರಾಯ ಕೇಳಬೇಕೆನ್ನು ಕೇಳಬೇಕು ಅಂತ ಅನ್ನಿಸ್ತದೆ ತಾನೇ ಆಗಬಹುದು ಕೇಳಿ ಕನ್ನಡದಲ್ಲಿ ವಿಮರ್ಶನ ಸಾಹಿತ್ಯ ಸಾಕಷ್ಟು ಬೆಳೆದಿಲ್ಲ ಕಾರಣವೇನು ನನಗೆ ತೋರುವ ಹಾಗೆ ಇದಕ್ಕೆ ಕೆಲವು ಕಾರಣ ಉಂಟು ಒಂದು ವಿಮರ್ಶಕನಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಕೃತಿಕಾರನಿಗೆ ಸಂಬಂಧಪಟ್ಟದ್ದು ವಿಮರ್ಶಕನಿಗೂ ಹೃದಯದೊಂದಿಗೆ ಸಮತಾನವಾಗಿ ಮಿಡಿಯಬಲ್ಲ ಪ್ರತಿಭೆ ಬೇಕು ಕಾವ್ಯತತ್ವದ ವಿಶಾಲವಾದ ಪರಿಚಯ ಬೇಕು ಹಲವು ಸಾಹಿತ್ಯಗಳ ಆಳವಾದ ಅಭ್ಯಾಸ ಬೇಕು ಜೊತೆಗೆ ಒಳ್ಳೆಯ ವಿವೇಚನಾ ಶಕ್ತಿ ಬೇಕು ಇದಿಷ್ಟು ಒಂದು ಕಡೆ ಕೂಡುವುದು ವಿರಳ ವಿರಳವೆಂದೇ ಕಾಣುತ್ತದೆ ಆದ ಕಾರಣ ವಿಮರ್ಶೆ ಎಂಬ ಹೆಸರಿನಲ್ಲಿ ಬರುವ ಅನೇಕ ಲೇಖನಗಳು ಕೃತಿಯ ಸ್ಥೂಲ ಪರಿಚಯದಲ್ಲಿಯೇ ನಿಂತುಬಿಡುತ್ತವೆ ಅಲ್ಲದೆ ವಿಮರ್ಶಕನ ಪೂರ್ವಗ್ರಹಗಳು ಅವನ ರಸಾಸ್ವಾದ ಕಡ್ಡಿಯಾಗಬಹುದು ಇತ್ತ ಕಡೆ ಗ್ರಂಥಕಾರರಿಗೂ ಹೊಗಳಿಸಿಕೊಳ್ಳಬೇಕೆಂಬ ಚಪಲ ಅಂತರಂಗದಲ್ಲಿ ಇರಬಹುದು ಒಮ್ಮೊಮ್ಮೆ ನಿಷ್ಪಕ್ಷಪಾತವಾದ ವಿಮರ್ಶೆಯಿಂದ ಸ್ನೇಹಗಳನ್ನು ಕಳೆದುಕೊಂಡು ನಿಷ್ಠೂರವನ್ನು ಗಳಿಸಿಕೊಳ್ಳುವ ಸಂಭವವೂ ಉಂಟು ಇದೆಲ್ಲ ತಪ್ಪಿ ನಮ್ಮ ವಿಮರ್ಶೆ ಸರಿಯಾದ ದಾರಿಯಲ್ಲಿ ಬೆಳೆಯಬೇಕಾಗಿದೆ ನಿಮ್ಮ ಒಲುಮೆ ಸಂಗ್ರಹವನ್ನು ಓದಿದಾಗ ನೀವು ಕವನ ರಚನೆಯನ್ನು ಮುಂದುವರೆಸಿದ್ದರೆ ಕನ್ನಡ ಸಾಹಿತ್ಯ ಕ್ಷೇತ್ರದ ಆ ವಿಭಾಗ ಮತ್ತಷ್ಟು ಶ್ರೀಮಂತವಾಗುತ್ತಿತ್ತೆಂಬ ಅಭಿಪ್ರಾಯವಿದೆ ನೀವು ಹಾಗೆ ಮುಂದುವರೆಸಿದಲು ಕಾರಣವೇನು ಇದಕ್ಕೂ ನಿಮ್ಮ ಪಾಂಡಿತ್ಯಕ್ಕೂ ಏನಾದರೂ ಸಂಬಂಧವಿದೆಯೇನು ನನ್ನ ಕವಿತೆಯ ವಿಷಯದಲ್ಲಿ ನಿಮಗಿರುವ ಹಿರಿಯ ಭಾವನೆ ನನಗೆ ದಿಟವಾಗಿಲ್ಲ ಆದ ಕಾರಣ ನಾನು ಹೆಚ್ಚು ಸಂಖ್ಯೆಯ ಕವನ ರಚಿಸದೇ ಹೋದದ್ದರಿಂದ ನಮ್ಮ ಸಾಹಿತ್ಯಕ್ಕೆ ಅಂತಹ ನಷ್ಟವೇನೂ ಆಗಿಲ್ಲವೆಂದು ನನ್ನ ಭಾವನೆ ಭಾವ ತೀವ್ರವಾದಾಗ ಅದಕ್ಕೆ ರೂಪು ಕೊಡುವುದಕ್ಕೆ ಮಾತು ಹದವಾಗಿ ಬಂದಾಗ ಪ್ರತಿಭೆ ಅಷ್ಟೇನೂ ಉನ್ನತವಾಗಿಲ್ಲದವನ ಹೃದಯದಿಂದಲೂ ಕವನ ಆಗಾಗ ಹೊಮ್ಮುತ್ತದೆ ಅಂಥ ನಾಲ್ಕಾರು ಕವನಗಳನ್ನಾದರೂ ಬರೆದು ಅವು ತಕ್ಕ ಮಟ್ಟಿಗೆ ನಮ್ಮ ಜನರ ಪ್ರೀತಿಯನ್ನು ಗಳಿಸಿವೆ ಎಂಬುದೇ ನನಗೊಂದು ಸಮಾಧಾನ ನನಗೆ ಒಗ್ಗುವ ಹಾದಿ ಪದ್ಯಕ್ಕಿಂತ ಹೆಚ್ಚಾಗಿ ಗದ್ಯ ಎರಡಕ್ಕಿಂತ ಹೆಚ್ಚಾಗಿ ಮೌನ ಪದ್ಯ ರೂಪದಲ್ಲಿ ಕೆಲವು ಅನುವಾದಗಳನ್ನು ಮಾತ್ರ ಸುಮಾರಾಗಿ ಮಾಡಬಲ್ಲೆ ಎಂದು ನನಗೆ ತೋರುತ್ತದೆ ಸಂಸ್ಕೃತದಿಂದ ನಾನು ಕೆಲವು ಬಿಡಿಮುತ್ತುಗಳನ್ನು ಕನ್ನಡಕ್ಕೆ ತಂದಿರುವುದು ನಿಮಗೆ ಗೊತ್ತಿದೆ ಅಷ್ಟು ನನಗೆ ಸಾಕು ಗದ್ಯದಲ್ಲಿಯೂ ಕವಿ ಮನೋಭಾವವನ್ನು ಕೆಲವು ಮಟ್ಟಿಗೆ ಬಿಂಬಿಸುವುದು ಸಾಧ್ಯ ಪ್ರಬಂಧಗಳಲ್ಲಿ ನೀವು ಪಾಂಡಿತ್ಯದ ವಿಷಯ ಬೇರೆ ಎತ್ತಿದ್ದೀರಿ ಅದರ ಮಾತಿಗೆ ಬೇಡ ಒಂದು ಮಾತು ನಿಜ ಓದುವುದು ಹೆಚ್ಚಾದರೆ ಬರಹದ ಕಡೆ ಗೀಳು ಕಡಿಮೆ ಆಗುತ್ತದೆ ಓದು ಬರಹಕ್ಕೆ ಶತ್ರು ಎಂಬ ಗಾದೆ ಇದೆ ಇದು ನಾನೇ ಕಟ್ಟಿದ್ದು ಇದು ನಿಮ್ಮ ಕಿವಿಗೆ ಬಿದ್ದಿಲ್ವೇನೋ ಹಾಂ ಬಿದ್ದಿದೆ ಕಾವ್ಯೀಮಾಂಸೆ ಮತ್ತು ಭಾಷಾ ವಿಜ್ಞಾನ ಇವೆರಡೂ ಪರಸ್ಪರ ಸ್ಪರ್ಧೆ ಹೂಡಿ ನಿಮ್ಮನ್ನು ಮರುಳು ಮಾಡಿ ಗೆಲ್ಲಬೇಕೆಂದು ಹೊಣಿಸಿರುವಂತಿದೆ ಇವೆರಡರಲ್ಲಿ ನಿಮಗೆ ಯಾವುದು ಹೆಚ್ಚು ಮೆಚ್ಚು ನಿನಗೆ ಬಲಗಣ್ಣು ಹೆಚ್ಚೋ ಎಡಗಣ್ಣು ಹೆಚ್ಚೋ ಎಂದು ಕೇಳಿದರೆ ಏನು ಉತ್ತರ ಹೇಳುವುದು ನಾನು ಕಾಲೇಜಿನಲ್ಲಿ ಓದುವಾಗ ನನ್ನ ಪೂಜ್ಯ ಗುರುಗಳಾದ ಪ್ರೊಫೆಸರ್ ಹಿರೇಣ್ಣನವರ ಕೃಪೆಯಿಂದ ಕಾವ್ಯ ಮೀಮಾಂಸೆ ಭಾಷಾ ವಿಜ್ಞಾನ ಈ ಎರಡರಲ್ಲೂ ಪ್ರವೇಶ ದೊರೆಯಿತು ಎರಡೂ ನನ್ನ ಮನಸ್ಸನ್ನು ಸೆಳೆದುವು ಒಂದೊಂದು ಕಾಲದಲ್ಲಿ ಒಂದೊಂದರ ಸೆಳೆತ ಕಾರಣಾಂತರದಿಂದ ಹೆಚ್ಚಾಗಿರಬಹುದು ಆದರೆ ಎರಡೂ ಪಕ್ಕಪಕ್ಕದಲ್ಲಿಯೇ ಇರುತ್ತವೆ ನಾನು ಕಾವ್ಯವನ್ನು ಓದುವಾಗ ಕೂಡ ಅದರ ಶಬ್ದರೂಪಗಳ ಕಡೆಗೆ ಗಮನ ಗಮನದ ಒಂದು ಭಾಗ ಹೋಗಿರುತ್ತದೆ ಕೇವಲ ರಸಿಕರು ಇದಕ್ಕಾಗಿ ನನ್ನನ್ನು ಹಾಸ್ಯ ಮಾಡಿದರೂ ಚಿಂತೆ ಇಲ್ಲ ಭಾಷಾರೂಪಗಳ ಅನ್ವೇಷಣ ವಿಶ್ಲೇಷಣ ಇವುಗಳಲ್ಲಿ ಅವುಗಳ ರೂಪ ಸೌಂದರ್ಯ ನಿಷ್ಪತ್ತಿ ಸ್ವಾರಸ್ಯ ಹೃದಯವನ್ನು ಉಕ್ಕಿಸುತ್ತವೆ ಇದು ಸರಿಯಂದೇ ನನ್ನ ಎಣಿಕೆ ಆಚಾರ್ಯ ಅಭಿನವ ಗುಪ್ತ ಬಹಳ ಹಿಂದೆ ಹೇಳಿದ ಒಂದು ಕಣ್ಣಿನ ನೋಟ ಸಾಲದು ಸರಿಯಾಗಿ ಕಾಣಬೇಕಾದರೆ ಎರಡು ಕಣ್ಣು ಬೇಕು ಅಂತ ನಹಿ ಏಕಯಾ ದೃಷ್ಟಿಯ ಸಮ್ಯಂಗ್ ನಿರ್ವಣ ನಂಬವತಿ ಇದರ ಮೇಲೆ ಈ ಎರಡಕ್ಕೂ ಅಂಥ ವೈಷಮ್ಯವೂ ಇಲ್ಲ ಭಾಷೆಯೆಲ್ಲ ಕವಿತೆ ಎಂದು ಕ್ರೋಚ ಹೇಳಿದ್ದಾನೆ ಭಾಷೆ ಕವಿತೆಯಾದರೆ ವಿಜ್ಞಾನ ಕಾವ್ಯಮಾಂಸಿಯೂ ಆಗಬಹುದು ಎಂದು ಹೇಳಿದರೆ ಏನು ತಪ್ಪು ಆಯಿತು ಈಗ ನಿಮ್ಮ ಬರಹದಿಂದ ಒಂದೆರಡು ಭಾಗ ಓದಬಹುದಲ್ವೇ ಆಗಲಿ ನಂಟರು ಎನ್ನುವ ಸಂಕಲನದಿಂದ ನೆಗಡಿ ಎಂಬ ಪ್ರಬಂಧದ ಒಂದು ಭಾಗ ಓದುತ್ತೇನೆ ಈಗ ನನಗೆ ನೆಗಡಿ ಹಿಡಿದಿದೆ ಆದ್ದರಿಂದ ಇದು ಸಮಯೋಚಿತವಾಗಬಹುದು ಇದೊಂದು ದೊಡ್ಡ ಕೊರಗು ನನಗೆ ನೆಗಡಿ ಎಂಥ ಪ್ರಬಲವಾದ ವ್ಯಾಧಿ ಇದು ಹಿಡಿದರೆ ಸಾಕು ಮೂಗು ಆನೆಯ ತೊಂಡಿಲಿನಷ್ಟು ಭಾರವಾಗುತ್ತದೆ ಕಣ್ಣು ಉರಿಗಂಡವಾಗಿ ಅಂಗುಳು ಹುರಿಹೆಂಚಾಗಿ ಗಂಟಲು ಶ್ಲೇಷ್ಮದ ಕೆಸರಿನಲ್ಲಿ ಅಡಗಿ ಹೋಗುತ್ತದೆ ಎದೆಯಂತೂ ಉಕ್ಕಿನ ಯಂತ್ರದಲ್ಲಿ ಅದುಬಿದಂತಾಗುತ್ತದೆ ನೆತ್ತಿ ಕತ್ತಿನ ಮೇಲೆ ನಿಂತಿರುವಂತೆಯೇ ತೋರುವುದಿಲ್ಲ ದೇಹದ ಊರ್ಧ್ವ ಭಾಗದಲ್ಲೆಲ್ಲ ಈ ರೋಗದ ಅಸಂಖ್ಯಾತ ಕ್ರಿಮಿಸೇನೆ ಬೀಡುಬಿಟ್ಟಿರುತ್ತದೆ ಹೀಗಿದ್ದರೂ ನೆಗಡಿ ಬಂದವನ ವಿಷಯದಲ್ಲಿ ಯಾರಿಗಾದರೂ ಸಹಾನುಭೂತಿಯುಂಟೆ ಒಬ್ಬನಿಗೆ ಸ್ವಲ್ಪ ಜ್ವರ ಬಂದರೆ ಸಾಕು ಬೆಚ್ಚಗೆ ಹಾಸಿಗೆ ಹಾಸಿ ಹೊದಿಸಿ ಬಾಯಿಗೆ ಸವಿಯಾಗುವಂತೆ ಹಾಲುಗಂಜಿಗಳನ್ನು ಹವಣಿಸಿ ಔಷಧಿಗಾಗಿ ಮನೆಯವರೆಲ್ಲ ಪರದಾಡುವವರೇ ಸಾಧಾರಣವಾಗಿ ಮನೆ ಹತ್ತಿರ ಸುಳಿಯದ ಮಿತ್ರರೆಲ್ಲ ಹುಡುಕಿಕೊಂಡು ಬಂದು ಹತ್ತಿರ ಕುಳಿತು ಆ ಮಾತು ಈ ಮಾತು ಆಡಿ ಬೇಸರ ಕಳೆಯುವವರೆ ಆದರೆ ಜ್ವರಕ್ಕಿಂತ ಹತ್ತು ಪಾಲು ಬಿರುಸಾಗಿ ನೆಗಡಿ ದೇಹವನ್ನು ಕಿತ್ತು ತಿನ್ನುತ್ತಿದ್ದರೂ ನಿಮ್ಮ ವಿಷಯದಲ್ಲಿ ಯಾರಿಗೂ ಲಕ್ಷ್ಯವಿಲ್ಲ ಒಂದು ಕಡ್ಡಿ ಇಲ್ಲ ಅಂದರೆ ಡಿಪೋಕ್ಕೆ ಹೋಗಿ ವಿಚಾರಿಸಿಕೊಂಡು ಬರಬಾರದೆ ಎಂದು ನಿಮ್ಮ ಅರ್ಧಾಂಗಿ ಆಜ್ಞಾಪಿಸುತ್ತಾಳೆ ಮೊದಲೇ ನೆಗಡಿ ತಲೆಭಾರ ಮೇಲೆ ಸೋನೆ ಬೇರೆ ಬೀಳುತ್ತಿದೆಯಲ್ಲೇ ಎಂದು ನೀವು ಒಂದೆರಡು ಸಲ ಕಿಮ್ಮಿ ಗಗ್ಗರ ದನಿಯಿಂದ ಹೇಳಿದರೆ ಅಯ್ಯೋ ನಿಮ್ಮ ನೆಗಡಿ ತಪ್ಪಿದ್ದಿನ ಯಾವುದು ತಲೆ ಮೇಲೆ ಒಂದು ಟೌಲ್ ಹಾಕ್ಕೊಂಡು ಹೋಗಿ ಬನ್ನಿ ಬೇಕಾದರೆ ಶಾಲನ್ನೇ ಹೊತ್ತುಕೊಳ್ಳಿ ಆಮೇಲೆ ಕಷಾಯ ಕಾಸು ಕೊಡ್ತೇನೆ ಎಲ್ಲ ಸರಿ ಹೋಗುತ್ತದೆ ಎಂದು ತಾತ್ಸಾರವಾಗಿ ಹೇಳುತ್ತಾಳೆ ಅಲ್ಲಿಗೆ ನಿಲ್ಲಿಸದೆ ಇಷ್ಟಕ್ಕೂ ನಿಮ್ಮದೇ ಅಪಥ್ಯ ತಿಳಿದೋ ತಿಳಿದೋ ಕ್ಷೌರ ಮಾಡಿಕೊಂಡು ನೆತ್ತಿಗೆ ಸ್ನಾನ ಮಾಡಿದ್ರಿ ಒಂದು ದಿನ ಮುಖ ಕೆತ್ತಿಕೊಳ್ಳದೆ ಹೋಗಿದ್ದರೆ ಏನು ಉಳಿದು ಇತ್ತು ಮಜ್ಜಿಗೆ ಹಾಕಿಸಿಕೊಳ್ಳಬೇಡಿ ಅಂತ ನಿನ್ನೆ ರಾತ್ರಿ ನಾನು ಎಷ್ಟು ವರೆದುಕೊಂಡ್ರು ಕೇಳಿದಿರಾ ಎಳೆಯ ಮಕ್ಕಳು ಮಕ್ಕಳ ಹಠ ಮಾಡಿದಿರಿ ಈಗ ಅನುಭವಿಸಿ ಎಂದು ಹಂಗಿಸಿ ಅಟ್ಟು ಬಿಡುತ್ತಾಳೆ ಆಕೆಗೆ ಯಾವಾಗಲೂ ನಿಮ್ಮ ಮಜ್ಜಿಗೆ ಮೇಲೆ ಕಣ್ಣು ಅನ್ನಕ್ಕೆ ಹಾಲು ಕಲಿಸಿಕೊಂಡರೆ ಒಂದು ತುತ್ತು ನಿಮ್ಮ ಗಂಟದಲ್ಲಿ ಇಳಿಯುವುದಿಲ್ಲವೆಂದು ಆಕೆ ಬಲ್ಲಳು ಅದಕ್ಕೆ ನೆಗಡಿಯ ಸುಳಿವನ್ನು ಕಂಡ ಕೂಡಲೇ ಎಲ್ಲಕ್ಕೂ ಮುಂದಾಗಿ ಮಜ್ಜಿಗೆಯನ್ನು ತಪ್ಪಿಸಿಬಿಡುತ್ತಾಳೆ ಹಾಲನ್ನವನ್ನು ಔಷಧಿಯಂತೆ ಊಡಿಸುತ್ತಾಳೆ ಇಷ್ಟೇ ಅಲ್ಲ ಉರಿ ಬೇಸಗೆಯಲ್ಲಿ ಕೂಡ ಒಂದು ಲೋಟ ನಿಂಬೆ ನಿಂಬೆಹಣ್ಣಿನ ಪಾನಕವನ್ನು ಮಾಡಿಕೊಂಡು ನೀವು ಕೇಳಿದರೆ ಸಾಕು ಸುಮ್ಮನಿ ಹಾಗೆಲ್ಲ ಚಪಲ ಪಡಬಾರ್ದು ನೆಗಡಿ ಬಂದುಬಿಟ್ಟಿತು ಎಂದು ನಸನುಗುತ್ತಾ ನಿಷೇಧಿಸಿಬಿಡುತ್ತಾಳೆ ಈಗ ಒಲುಮೆ ಎಂಬ ಸಂಕಲನದಿಂದ ಕವನ ಸಂಕಲನದಿಂದ ನೇತ್ರ ನಟಿಯರು ಎಂಬ ಒಂದು ಕವನವನ್ನು ಓದುತ್ತೇನೆ ಜೀವಸಮ್ಮೋಹನೆಯೇ ನೇತ್ರ ನಟಿಯರನ್ನು ನೀ ನೆನಿತು ಬಗೆ ನೃತ್ಯದಲ್ಲಿ ಪಳಗಿಸಿರುವೆ ಜೀವ ಸಮೋಹನೆಯೇ ನೇತ್ರ ನಟಿಯರನು ನೀ ನೆನಿತು ಬಗೆ ನೃತ್ಯದಲ್ಲಿ ಪಳಗಿಸಿರುವೆ ಮುಗುಳು ನಸುಬಿರಿದಂತೆ ಹಾವು ಹೆಡೆತೆರೆದಂತೆ ತೊರೆಯೊಳಗೆ ಮರಿಮೀನು ಹೊಳಕಿ ಕೆಲ ಕೊಲೆದಂತೆ ಸಂಜೆ ವಿದ್ಯುದ್ದೀಪ ಕೋಶದಲ್ಲಿ ಕುಡಿಮಿಂಚು ಮೂಡಿ ಕಿರಣವ ನೆರಚಿ ಥಳಥಳಿಸಿ ಹೊಳೆದಂತೆ ಆವುದು ಪ್ರಮಾದದಿಂದ ಅದು ಥಟ್ಟ ನಳಿದಂತೆ ಕದದ ಮರೆಯಲ್ಲಿ ಹಸುಳೆ ಇಣಿಕಿಣಿಕಿ ನಿಂತಂತೆ ಸನ್ನೆಯಲ್ಲಿ ಕೆಣಕಿ ಬಳಿ ಕೋಡಿ ಅಣಕಿಸಿದಂತೆ ಜನದ ಸುಳಿವಿಗೆ ಬೆಚ್ಚಿ ದಿಂಕೆ ಧಿಂಕಿಟ್ಟಂತೆ ಕೂರಂಬುಹಾಯ್ದಂತೆ ಖಡ್ಗ ಝಳಪಿಸಿದಂತೆ ಬೆಳಕಳಿದ ಕಾರಿರುಳ ಶೂನ್ಯ ಮಂದಿರದಂತೆ ಎನಿತು ಬಗೆ ಭಂಗಿಯಲ್ಲಿ ನರ್ತಿಸುವರು ಎನಿತು ಬಗೆ ಭಾವವನ್ನು ಚಿಮ್ಮಿಸುವರು ಇವರ ಲೀಲಾಳಸ್ಯದಲ್ಲಿ ನೆಲೆಯ ಕಾಣದೆಯೇ ನನ್ನ ಮತಿ ಬೆಗಡಾಗಿ ತೊಳಲು ತಿಹುದು ಸಾಕು ಸಾಕೀ ಚದುರು ಮೊದಲೊನಪಿಗೆ ಸೋತು ಕಾಣಿಕೆಗೆ ಹೃದಯವನೆ ತೆತ್ತಿರುವೆನು ಹಿಮಗಿರಿಯ ನಿರ್ಗಲ್ಲು ದ್ರವಿಸಿ ಹೊಳೆ ಹರಿವಂತೆ ನಿನ್ನ ಕಂಗಳು ಕರಗಿ ಒಲುಮೆ ಬೆಳಕೊಳು ಮಿನುಗಿ ನಿಲುವ ಚೆಲುವೊಂದನೇ ಬೇಡುತ್ತೆಹೇನು ನಲ್ಲೇ ಕರುಣಿಸು ನನಗೆ ನೋಟವಿದನು ಒಲ್ಲೆ ಸದ್ಯಕ್ಕೆ ಮಿಕ್ಕ ವಿಭ್ರಮವನು